ಆದ್ದರಿಂದ ಅನ್ನ ಬ್ರಹ್ಮನೆಂದೇ ಪ್ರಸಿದ್ಧನಾದ ಕೃಷ್ಣನ ಸನ್ನಿಧಿಯಲ್ಲಿ ಯಾತ್ರಿಕರು, ಬಡಬಗ್ಗರು, ಶಾಲಾ ವಿದ್ಯಾರ್ಥಿಗಳು ಮುಂತಾಗಿ ಪ್ರತಿದಿನ ಸುಮಾರು 10,000 ಜನರಿಗೆ ಅನ್ನದಾನ ನಡೆಯುತ್ತದೆ. ನೆನವೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿ ಜನ ಪ್ರಿಯ ಮುದ್ದು ಉಡುಪಿನ ರಂಗನಾದಯ ಪಾಂಗನ ನೆನವೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ ದೇವಕೀ ಜಠರೋದಯ ಬುಧಿ ಚಂದ್ರನ ಗುಣ ಸಾಂದ್ರನ ಗೋವ್ರಜಕ್ಕೆ ಖನಯ ಮುನೆಯ ದಾಟಿ ಬಂದನ ಅಲ್ಲಿ ನಿಂದನ ಮಾವ ಕಳುಹಿದ ಮಾಯಾ ಷಟವಿಯ ಕೊಂದನ ಚಿದಾನಂದನ ದೇವರಿ ಪುದೈತೇಂದ್ರ ಶಕಟನ ವದ್ದನ ಶ್ರುತಿಸಿದ್ದನ ನೆನವೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಬಳಿಕ ಪಂಚಾಮೃತ ಪೂಜೆ. ಚಿನ್ನದ ನಾಣ್ಯಗಳಿಂದ ಕೃಷ್ಣನಿಗೆ ಸುವರ್ಣ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡುತ್ತಾರೆ. ಹೆಸರು ಹಿಟ್ಟಿನಿಂದ ವಿಗ್ರಹವನ್ನ ತಿಕ್ಕಿ ಬಿಸಿ ನೀರಿನ ಮಜ್ಜನ ಮಾಡಿಸುತ್ತಾರೆ. ಅನ್ನ, ಹಾಲು, ಬೆಣ್ಣೆ, ಎಳೆನೀರು ಅರ್ಪಿಸಿ ಆರತಿ ಬೆಳಗುತ್ತಾರೆ. ಇದು ಉದ್ವರ್ತನ ಪೂಜೆ. ಬಳಿಕ ಕಳಶ ಪೂಜೆ. ಪೀಠ ಪೂಜೆ ಮಾಡಿ ಕಳಶೋದಕದಿಂದ ಮಹಾಭಿಷೇಕ. ತುಳಸಿ ಗಂಧ ಪುಷ್ಪಗಳನ್ನು, ಅನ್ನ, ದೋಸೆ, ಬೆಣ್ಣೆ, ಬೆಲ್ಲ, ಪಾಯಸ, ಹಣ್ಣುಕಾಯಿ, ತಾಂಬೂಲಗಳನ್ನು ಇಟ್ಟು ಆರತಿ ಬೆಳಗುತ್ತಾರೆ. ಬಳಿಕ ಅಲಂಕಾರ. ದಿನಕ್ಕೊಂದು ಬಗೆಯ ಅಲಂಕಾರ. ಶುಕ್ರವಾರಗಳಲ್ಲಿಯೂ ನವರಾತ್ರಿ ದಿನಗಳಲ್ಲಿಯೂ ಸ್ತ್ರೀರೂಪಾಲಂಕಾರವಿದೆ. ಭಗವಂತ ಪರಮಪುರುಷ, ಪುರುಷೋತ್ತಮನಾದರೂ ಅವನು ಪುರುಷರಲ್ಲಿ ಅಂತರ್ಯಾಮಿಯಾಗಿ ಪುರುಷ ರೂಪದಿಂದ ಇರುತ್ತಾನೆ, ಸ್ತ್ರೀಯರಲ್ಲಿ ಅಂತರ್ಯಾಮಿಯಾಗಿ ಸ್ತ್ರೀರೂಪದಿಂದ ಇರುತ್ತಾನೆ. ಅವನಿಗೆ ಸ್ತ್ರೀರೂಪವೂ ಉಂಟೆಂದು ನೆನಪಿಸಲು ಈ ಸ್ತ್ರೀರೂಪಾಲಂಕಾರ. ಬಳಿಕ ಅವಸರ ಸನಕಾದಿ ಪೂಜೆ ನಡೆಯುತ್ತದೆ. ಮಾಧ್ವರಿಗೆ ಗುರುಪರಂಪರೆಯಲ್ಲಿ ಮಧ್ವಾಚಾರ್ಯರು ಮೂಲಪುರುಷರಾಗಿರುವಂತೆ ಅವರಿಗೂ ಮೂಲಪುರುಷರು ಸನಕಾದಿ ಮುನಿಗಳು. ಮಧ್ವಾಚಾರ್ಯರು ಕೃಷ್ಣ ಪ್ರತಿಷ್ಠೆ ಮಾಡಿದ ಬಳಿಕ ತಾವು ಮಧ್ಯಾಹ್ನದ ಮಹಾಪೂಜೆ ನಡೆಸುವ ಮುನ್ನ ಸ್ವಲ್ಪ ಹೊತ್ತು ಸನಕಾದಿ ಮುನಿಗಳೂ ಬಂದು ಪೂಜೆ ಮಾಡಲು ಅವಕಾಶ ನೀಡಿದ್ದಾರೆ. ಅದರಂತೆ ಪರ್ಯಾಯ ಶ್ರೀಪಾದರು ಮಹಾಪೂಜೆ ಮಾಡುವ ಮುನ್ನ ಗರ್ಭಗುಡಿಯಿಂದ ಹೊರಕ್ಕೆ ಬಂದು ಕುಳಿತು ಸ್ವಲ್ಪ ಹೊತ್ತು ಕಾಯುತ್ತಾರೆ. ಈ ಅವಸರದಲ್ಲಿ, ಅಂದರೆ ಅವಕಾಶದಲ್ಲಿ ಸನಕಾದಿಗಳು ನಡೆಸುವ ಪೂಜೆ. ಅವಸರ ಸನಕಾದಿ ಪೂಜೆಯ ಬಳಿಕ ಶ್ರೀಪಾದರು ಮತ್ತೆ ಒಳಗೆ ಪ್ರವೇಶಿಸಿ ನೈವೇದ್ಯ ಅರ್ಪಿಸಿ ಆರತಿ ಎತ್ತುತ್ತಾರೆ. ಬಳಿಕ ಮಹಾಪೂಜೆ. ಪರ್ಯಾಯ ಶ್ರೀಪಾದರು ಇನ್ನೊಮ್ಮೆ ಮಧ್ವ ಸರೋವರದಲ್ಲಿ ಮಿಂದು ಕೃಷ್ಣನಿಗೆ ವಿಷ್ಣು ಸಹಸ್ರ ನಾಮಾರ್ಚನೆ ಮಾಡಿ ಬಗೆ ಬಗೆಯ ನೈವೇದ್ಯಗಳಿಗೆ ತುಳಸಿಯನ್ನು ಹಾಕಿ ಗರ್ಭಗುಡಿಯಿಂದ ಹೊರಗೆ ಬಂದು ನಿಲ್ಲುತ್ತಾರೆ. ಈ ಸಮಯದಲ್ಲಿ ಸ್ವತಃ ಮಧ್ವಾಚಾರ್ಯರೇ ಬಂದು ನೈವೇದ್ಯ ಸಮರ್ಪಣೆ ಮಾಡುತ್ತಾರೆ ಎಂಬುದು ನಂಬಿಕೆ. ಓಂ ನಮೋ ಭಗವತೆ ವಾಸುದೇವಾಯ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷೀ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಶ್ರೀಮಾನ್ ಕೇಶವ ಪುರುಷೋತ್ತಮಃ.
ಬಳಿಕ ಶ್ರೀಪಾದರು ಒಳಕ್ಕೆ ಪ್ರವೇಶಿಸಿ ಮಹಾಪೂಜೆ ಮಾಡುತ್ತಾರೆ. ಇದಾದ ನಂತರ ಕೃಷ್ಣನಿಗೆ ಅರ್ಪಿತವಾದ ನೈವೇದ್ಯದಿಂದಲೇ ಆಂಜನೇಯ ಗರುಡರಿಗೂ ಮಧ್ವಾಚಾರ್ಯರಿಗೂ ಪೂಜೆ ಮಾಡಿ ಸುಬ್ರಹ್ಮಣ್ಯನಿಗೂ ಪೂಜೆ ಮಾಡಿ ವೃಂದಾವನಗಳಿಗೆ ತೀರ್ಥೋದಕವನ್ನಿತ್ತು.